ಇವತ್ತಿನ ದಿನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಬೆಳಗಾವಿ ಮಹಾನಗರದಿಂದ ಮೊನ್ನೆ ನಡೆದಂಥ ಕೋಲ್ಕತ್ತಾದಲ್ಲಿ ಮೆಡಿಕಲ್ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಮರ್ಡರ್ ಆಗಿದೆ. ಆದ ಕಾರಣ ನಾವೆಲ್ಲರೂ ಇವತ್ತಿನ ಚನ್ನಮ್ಮ ಸರ್ಕಲ್ ಹೋರಾಟ ಮಾಡ್ತಿದ್ದೇವೆ. ಅಲ್ಲಿನ ಸರ್ಕಾರ ಮೆಡಿಕಲ್ ಕಾಲೇಜಿನಲ್ಲಿ ಆದಂತಹ ವಿದ್ಯಾರ್ಥಿ ಹತ್ಯೆಯನ್ನು ಹೇಗೆ ಖಂಡಿಸ್ತಿದೆ ಅಂದರೆ ಅದು ರೇಪ್ ಅಲ್ಲ, ಅದು ಒಂಥರ ಸುಸೈಡ್ ಅಂತ ಹೇಳ್ತಿದ್ದಾರೆ ಅವರು. ಇದು ಮಮತಾ ದೀದಿ ಸರ್ಕಾರ ಖಂಡನೀಯ ಅಲ್ಲ, ಇದು ಖಂಡನೀಯವಾಗಿ ಖಂಡಿಸ್ತಿದೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಅಂದರೆ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿ ಅಂದರೆ ಅವಳೇನು ವಿದ್ಯಾರ್ಥಿನಿ ಅಲ್ಲ. ಅಲ್ಲ, ಇದು ಸರ್ಕಾರ ಏನು ಮಾಡ್ತಿದೆ ಅಂದರೆ ಇದು ಅತ್ಯಾಚಾರ ಅಲ್ಲ, ಇದು ಸ್ವಯಂ ಅಪರಾಧ. ಮತ್ತು ಅವರು ಏನು ಮಾಡಿದ್ರೆ ಸುಸೈಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಯಾವುದೇ ರೀತಿಯ ಹೆಣ್ಣು ಮಕ್ಕಳಿಗೇನು ರಕ್ಷಣೆ ಇಲ್ವಾ ಈ ಮಮತಾ ದೀದಿಯಲ್ಲಿ, ದೀದಿ ಸರ್ಕಾರದಲ್ಲಿ? ಕಲ್ಕತ್ತಾದಲ್ಲಿ ನೋಡ್ತಿರ್ಬೋದು ನೀವು, ದಿನ ದಿನ ಇಂಥ ಘಟನೆ ಹಾಕಿದ್ವಿ. ನಿರ್ಭಯ ಹತ್ಯೆ ಆಗಿತ್ತು ಅವತ್ತು, ಕಳೆದ 12 ವರ್ಷದಿಂದ. ಅದು ಮೊನ್ನೆ ಏನು ಸಿಕ್ತು, ಅದಕ್ಕೆ ಹೋರಾಟದ ಪ್ರತಿಫಲವಾಗಿ ನಮಗೆ ಹೋರಾಟ ಮಾಡಿದ ಕಾರಣ ನಮಗೆ ಇದು ಸಿಕ್ತು ಅಲ್ವಾ. ಇದು ಎಷ್ಟು ದಿವಸ ಹೋಗೋದಿದನು, ಓಕೆ, ಇದು ಎಷ್ಟು ದಿವಸ ನೀವು ಕಂಟಿನ್ಯೂ ಮಾಡೋದು? ಹೀಗೆ ಒಂದು ಏನೋ ಹತ್ಯೆ ಆಗ್ತಿದೆ, ಒಂದು ಹೆಣ್ಮಕ್ಳಿಗೆ ಹತ್ಯೆ ಆಗ್ತಿದೆ ಅಂದರೆ ಹಾಗೆ ಬಿಟ್ಬಿಡೋದ? ಮಾತೃ ದೇವೋಭವ ಅಂತೇವೆ, ವೈದ್ಯ ದೇವೋಭವ ಅಂತ ಹೇಳ್ತೇವೆ. ವೈದ್ಯರಿಂದ ಕಿಮ್ಮತ್ತೆ ಅಲ್ವಾ? ಅಲ್ಲಿನ ಸರ್ಕಾರ ಹೇಗೈತದೆ ಅಂದರೆ ಅದು ಅವತ್ತೆ